ಲಾಕ್ಡೌನ್ ಸಡಿಲಿಕೆಯ ನಂತರ ರೈತರ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿದ್ದು ಆಹಾರ ಧಾನ್ಯಗಳ ಬಿತ್ತನೆ ಕಾರ್ಯ ಆರಂಭವಾಗಿದೆ. ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯುವ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ರೈತರು ಬಿತ್ತನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸಾಮೆ, ಕೊರಲು, ಬರಗ್ಲು, ಊದ್ಲು, ಸಜ್ಜೆ, ನವಣೆ ಸೇರಿದಂತೆ ಇನ್ನಿತರ ಸಿರಿಧಾನ್ಯಗಳ ಬಿತ್ತನೆ ಕಾರ್ಯದಲ್ಲಿ ನಿರತರಾಗಿದ್ದು ಸಕಾಲಕ್ಕೆ ಭರಣಿ ಮಳೆಯಾಗಿರುವುದರಿಂದ ಭೂಮಿ ಹದವಾಗಿದ್ದು ಬಿತ್ತನೆ ಕಾರ್ಯಕ್ಕೆ ಪೂರಕವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಲಿಂಗರಾಜ್. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನೆರವು ದೊರೆತಿದ್ದು ಇದರಿಂದ ಬೀಜ ಖರೀದಿಸಲು ಅನುಕೂಲವಾಯಿತು ಎಂದರು. ರೈತ ವೈಕುಂಠಯ್ಯ, ಕೃಷಿ ಇಲಾಖೆ ಲಘು ಪೋಷಕಾಂಶಗಳನ್ನು ನೀಡಿ ಬಿತ್ತನೆ ಕಾರ್ಯಕ್ಕೆ ಉತ್ತೇಜನ ನೀಡಿದೆ ಎಂದು ವಿವರಿಸಿದರು. ಮಾಡಬೇಕಂತ ತಯಾರು ಮಾಡ್ಕೊತಾ ಇದ್ದೀವಿ. ಮುಖ್ಯವಾದ ವಿಷಯ ಏನಂದ್ರೆ, ನರೇಂದ್ರ ಮೋದಿ ಅವರು ರೈತರು ಕೊಡ್ತಾ ಇರೋಂತ PM ಕಿಸಾನ್ ಆ ಯೋಜನೆ ಅಡಿ ನಮಗೆ 2000 ರೂಪಾಯಿ ಟೈಮಿಗೆ ಸರಿಯಾಗಿ ಬಂದಿವೆ. ಇದೇ ದೊಡ್ಡದು ನಾವು ಈ ಬೇರೆ ಹೆಸರು ಕಾಳು ಮತ್ತು ಅದಕ್ಕೆ ಬೇಕಾದ ಗೊಬ್ಬರ ಎಲ್ಲ ತಗೊಂಡು ಬಿತ್ತನೆ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ರೈತ ಮಹಿಳೆ ಸುವರ್ಣಮ್ಮ, ಕೃಷಿ ಇಲಾಖೆ ಉತ್ತಮ ಬೀಜ, ಜೈವಿಕ ಪೋಷಕಾಂಶಗಳನ್ನು ಸೂಕ್ತ ಬೆಲೆಗೆ ನೀಡಿದೆಯಲ್ಲದೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣದಿಂದ ಬೀಜ ಖರೀದಿಗೆ ಸಹಾಯವಾಗಿದೆ ಎಂದರು. ಲಾಕ್ಡೌನ್ ಆಗಿರೋದ್ರಿಂದ ನಮಗೆ ಸೌಲಭ್ಯ ಮಾಡಿದ್ದಾರೆ 2000 ರೂಪಾಯಿ. ಯಾಕಂದರೆ ಮೋದಿ ಒಳ್ಳೇದು ಮಾಡಿದ್ದಾರೆ, ಅದನ್ನ ಬಳಸ್ಕೊಂಡು ಕಾರ್ಡ್ ತಂದು ಬಿತ್ತನೆ ಮಾಡ್ತಿದ್ದೀವಿ. ಥ್ಯಾಂಕ್ಸ್ ಮೋದಿಗೆ. ತಾಲೂಕು ಕೃಷಿ ಅಧಿಕಾರಿ ಸಿಎಸ್ ಈಶಾ, ಕಳೆದ ವರ್ಷ ರೈತರಿಗೆ ಕೇಂದ್ರ ಸರ್ಕಾರ ವಾರ್ಷಿಕ 6000 ರೂಪಾಯಿಗಳ ನೆರವು ಹಾಗೂ ರಾಜ್ಯ ಸರ್ಕಾರ 4000 ರೂಪಾಯಿ ನೆರವು ನೀಡಿದ್ದರಿಂದ ರೈತರಿಗೆ ಅನುಕೂಲವಾಗಿದ್ದು ರೈತರು ಈ ಬಾರಿಯೂ ಸಿರಿಧಾನ್ಯ ಬೆಳೆಯಲು ಮುಂದಾಗಿದ್ದಾರೆ. 10,000 ಹೆಕ್ಟೇರ್ ಪ್ರದೇಶದಲ್ಲಿ ಸಿರಿಧಾನ್ಯ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದರು. ಸರ್ಕಾರದಿಂದ 6000 ರೂಪಾಯಿ, ರಾಜ್ಯ ಸರ್ಕಾರ 4000 ರೂಪಾಯಿ ಸಿರಿಧಾನ್ಯ ಬೆಳೆಯುವಂತ ರೈತರಿಗೆ ಉತ್ತೇಜನ ನೀಡಲಿಕ್ಕೆ ಮಾಡಿದ್ವಿ.